ಸದಲ್ಗಾ ಪಟ್ಟಣದಲ್ಲಿ 40,000 ಜನಸಂಖ್ಯೆ ಇದ್ದರೂ ಕೋವಿಡ್ ಕೇರ್ ಆರಂಭ ಆಗುತ್ತಿಲ್ಲ. ಜನರು ಆಕ್ರೋಶಗೊಂಡು ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಸದಲ್ಗಾ ಪಟ್ಟಣದ ತುಂಬಾ 40,000 ಜನಸಂಖ್ಯೆ ಇದೆ, ಆದರೆ ಕೊರೋನಾ ರೋಗಿಗಳಿಗಾಗಿ ಕೋವಿಡ್ ಸೆಂಟರ್ ಇಲ್ಲ. ಹೀಗಾಗಿ ಸದಲ್ಗಾದಲ್ಲಿ ಯಾವುದೇ ಕೋವಿಡ್ ಕೇರ್ ಇಲ್ಲದ ಪರಿಣಾಮ ಬೇರೆ ಬೇರೆ ಪಟ್ಟಣಗಳಿಗೆ ರೋಗಿಗಳು ಅಡ್ಮಿಟ್ ಆಗಿ ಚಿಕಿತ್ಸೆ ಪಡೆಯಬೇಕಾಗಿದೆ. ದೊಡ್ಡ ಊರಾದ ಸದಲ್ಗಾದಲ್ಲಿ ಮಾತ್ರ ಏಕೆ ಕೋವಿಡ್ ಕೇರ್ ಆರಂಭ ಆಗುತ್ತಿಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಮಯದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಪುರಸಭಾ ಮುಖ್ಯಾಧಿಕಾರಿ ಪಿಎ ಕಲ್ಯಾಣ್ ಶೆಟ್ಟಿ ಅವರಿಗೆ ಮನವಿ ಸಲ್ಲಿಸಿದರು. ವಿಕ್ರಾಂತ್ ಪಾಟೀಲ್ ಮಾತನಾಡಿ, ಸದಲ್ಗಾ ಪಟ್ಟಣದಲ್ಲಿ ಸರ್ಕಾರದಿಂದ ಯಾವುದೇ ಕೋವಿಡ್ ಕೇರ್ ಸೆಂಟರ್ ಆಗದೆ ಹೋದರೆ ನಮ್ಮ ಸ್ವಂತ ಖರ್ಚಿನಿಂದ ನಾವು ಕೋವಿಡ್ ಕೇರ್ ಸೆಂಟರ್ ಆರಂಭಿಸುತ್ತೇವೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಆನಂದ್ ಪಾಟೀಲ್, ರಾಜು, ಅಮೃತ್ ಸಮನ್ವರ್, ಶಿರೀಶ್ ಅಡಕೆ, ಅಜರುದ್ದೀನ್ ಶೇಖ್ ಜಿ, ಬಾಬು ಫರಾಸ್, ಉಮೇಶ್ ನವಲೆ, ಜಿತೇಂದ್ರ ತೌನಕ್ಕೆ, ರಾಹುಲ್ ಮಾನೆ, ಸಂತೋಷ್ ಉಗಾರ್ ಸೇರಿದಂತೆ ಅನೇಕ ನಾಗರಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿತ್ ಫುಲ್ ಫೋರ್ಸ್ ಆಕ್ಷನ್ ಬರಬೇಕು. ಮೇಲಿದ್ದ ಅಧಿಕಾರಿಗೆ ಏನ್ ಹೇಳಿದ್ರೆ ಕೇಳ್ಬೇಕ್ರಿ. ನಮ್ಮೂರ ಕೋವಿಡ್ ಕೇರ್ ಸೆಂಟರ್ ಅಟ್ ಎನಿ ಕಾಸ್ಟ್ ಇಲ್ಲಿ ಶುರು ಆಗ್ಬೇಕು. ಇದ ನಮ್ದು ನಿಮ್ಗೆ ಅಗದಿ ಇದರಿಂದ ಬೇಡಿಕೆ ಐತ್ರಿ. ಇದು ಆಯ್ತು ಚಲೋ ಐತ್ರಿ, ಇಲ್ಲ ನಮ್ಗೆ ಮತ್ತೊಂದು ಆಪ್ಷನ್ ಕೊಡ್ರಿ. ನಮ್ಮ ಪರ್ಮಿಷನ್ ತೆಗೆದು ಕೊಡ್ರಿ. ನಾವು ಉದಯನೂರು ಎಲ್ಲರೂ ಕೂಡಿ ನಾವು ರೊಕ್ಕ ಗೊಳೆ ಮಾಡಿ ನಮ್ಮ ಸ್ಟಾರ್ಟ್ ಮಾಡ್ತೇವೆ. ನೀವು ಆಪ್ಷನ್ ಎ ರೆಸೆಲೆಕ್ಟ್ ಮಾಡ್ರಿ, ಆಪ್ಷನ್ ಬಿ ಮಾಡ್ರಿ, ಬಟ್ ವಿ ಹ್ಯಾವ್ ಟು ಇದು ಆಗಬೇಕು. ನೀವೇನೆ ಕೋವಿಡ್ ಕೇರ್ ಸೆಂಟರ್ ಅಂದಿರಲ್ಲ ಸರ್, ಇದನ್ನ ಮಧ್ಯಾಹ್ನ ಮಾನ್ಯ ಕಟ್ಟಿದಾರ ಜೊತೆ ಮಾತಾಡ್ತೀನಿ ಸರ್. ಮಾತಾಡಿ ಅವ್ರು ಏನ್ ಹೇಳ್ತಾರೆ ಕೇಳ್ತೀನಿ ಸರ್. ಡಿಟೇಲ್ ಕೇಳ್ಕೊಂಡು ಅವಾಗ ಅವ್ರು ಮಾಡ್ತು ಅಂದ್ರೆ ಅದನ್ನ ನಿಮ್ಗೆ ನಾ ಇನ್ಫಾರ್ಮೇಶನ್ ಕೊಡ್ತೀನಿ ಸರ್. ಈ ಕೋವಿಡ್ ಕೇರ್ ಸೆಂಟರ್ ಇಲ್ಲಿ ತೆಗಿತಾರೆ ಸರ್ ಅಂತ ಹೇಳಿ ಸರ್ ಪರಿಸ್ಥಿತಿ ಹೇಳ್ರಿ. ಸರ್ ಆಕ್ಸಿಜನ್ ಇಲ್ಲ, ಅದಿಲ್ಲ ಅಂತ ದಿವಸ 10-15 ಕಾಲ್ ಬರತ್ತವ್ರೆ. ಎಲ್ಲಿ ಹೋದ್ರೆ ಎಲ್ಲ ಸುಲಿದವ್ರು ನಾವು ಅರ್ಥ ಮಾಡ್ಕೊತಾರ. ನಾವೇನ್ ಇಲ್ಲ ಅನ್ನಂಗಿಲ್ರಿ. ಅದ್ರ ಪರ್ಯಾಪ್ತ ಸದಲ್ಗ ಅಂತ ಇಂಥ ಜನಸಂಖ್ಯೆಗೆ ಒಂದು ವ್ಯವಸ್ಥೆ ಇಲ್ಲ ಅಂದ್ರೆ ಹೆಂಗ್ರಿ ಸರ್? ನಾವು ಅರ್ಥ ಮಾಡ್ಕೊತವ್ರಿ. ಆದ್ರ ಸದಲ್ಗಾದ ಸ್ಥಿತಿ ಯಾಕೆ ಯಾರು ಅರ್ಥ ಮಾಡ್ಕೊತಾ ಇರಲ್ರಿ? ಎರಡನೇದ್ ಮತ್ತೊಂದು ವಿಷಯ ಸರ್, ನಮ್ಮ ಊರಾಗ ಏನೋ ಆಕ್ಸಿಜನ್ ಸಿಲಿಂಡರ್ ಇದ್ರು, ಯಾರೋ ಫ್ಯಾಬ್ರಿಕೇಟರ್ ಆಗ್ತಿರೋ ಅವೆಲ್ಲ ಆಕ್ಸಿಜನ್ ಸಿಲಿಂಡರ್ಸ್ ಎಲ್ಲ ಉಪಯೋಗ ತಗೊಂಡ್ರಿ. ಒಳ್ಳೆ ವಿಷಯ, ನಮ್ದೇನು ಇದೆ. ನಾವೇನೀಗ ರಿಕ್ವೆಸ್ಟ್ ಮಾಡ್ಕೊಳ್ರಿ, ಸದಲ್ಗಾದಲ್ಲಿ ನೀವು ಕೋವಿಡ್ ಕೇರ್ ಸೆಂಟರ್ ಮಾಡ್ರಿ. ಮತ್ತೆ ನಮ್ಮ ಊರಾಗ ಒಂದ್ ಅಥವಾ 10-15 ಬೆಡ್ದ ಒಂದು ಆಕ್ಸಿಜನ್ ಸಿಲಿಂಡರ್ ಮತ್ತೊಂದು ಮೆಡಿಕೇಶನ್ ಮಾಡಿ. ಎಮರ್ಜೆನ್ಸಿ ನಮ್ಮ ಊರಾಗಿನ ಇದಾವೆ ನೋಡ್ರಿ. ನಮ್ಮ ಊರಾಗಿನ ಪೇಷಂಟ್ಸ್ ಎಲ್ಲ ಭಯಭೀತ ಆಗಿಬಿಟ್ಟಿದ್ದಾರೆ. ನಮ್ಗೇನೂ ಇಲ್ಲಿ ವ್ಯವಸ್ಥೆ ಇಲ್ಲ, ವ್ಯವಸ್ಥೆ ಇಲ್ಲ ಅಂತ ಅವ್ರದ್ದ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ. ಅದನ್ನ ಯಾವುದೋ ಕಾರಣಕ್ಕೆ ಆಗಬಾರ್ದು. ನಿಮ್ಮ ಆಡಳಿತ ಆಗಲ್ರಿ, ಮತ್ತೆ ಏನು ಸದಲ್ಗದವ್ರನ್ನ ಎಲ್ಲರನ್ನ ಅವ್ರಿಂದ ಎಲ್ಲರೂ ಕೂಡಿ ಒಂದು ಒಂದು ಯುನಿಟಿ ಆಗಿರೋಕೆ ಒಂದು ಎಕ್ಸಾಂಪಲ್ ಕೊಟ್ಟು ಮಾಡೋಣ ಅಂತ ನಾವು ನಿಮಗೆ ಕೈ ಮುಗಿದು ಕೇಳ್ಕೊಂಡ್ರಿ. ಈಗ ಆಕ್ಸಿಜನ್ ನೀವು ಕೇರ್ ಸೆಂಟರ್ ಅಂದ್ರೆ ಸರ್, ಇಲ್ಲಿ ಸದಲ್ಗ ಮಾಡೋದು ಮೊನ್ನೆ ಡಾಕ್ಟರ್ಸ್ ಬಂದಿರ ಸರ್, ಇಲ್ಲಿ ಬಂದಾಗ ಎಲ್ಲ ಮೆಂಬರ್ಗಳು ಇದ್ದಾರೆ. ಅವ್ರು ಆಕ್ಸಿಜನ್ ಕೇರ್ ಸೆಂಟರ್ ಇಲ್ಲಿ ಆಗುದಿಲ್ಲ ಅಂತ ಅವ್ರು ಮೊನ್ನೆ ಆದರೂ ಅವ್ರು ಸ್ಪಷ್ಟವಾಗಿ ಹೇಳಿದ್ರು. ಕೋವಿಡ್ ಕೇರ್ ಸೆಂಟರ್ ಮಾಡ್ತೀನಿ ಯಾಕೆ ಅಲ್ಲ, ಅದು ಇದೇನು ಗ್ರಾಮೀಣ ಐತಲ್ ಸರ್ ಅಲ್ಲಿ ಹಾಸ್ಪಿಟಲ್ ಅಂದ್ರೆ ಅರೇಂಜ್ಮೆಂಟ್ ಬೇಕು ಸರ್, ಯಾವ ಪರಿಸ್ಥಿತಿ ನಮ್ಗೆ ಬೇಕು. ಇಲ್ಲ ನಮಗೆ ನೀವು ಪರ್ಮಿಷನ್ ಕೊಡ್ರಿ, ನಾವೆಲ್ಲ ಊರಾನವ್ರು ಕೂಡಿ ನಮ್ ನಮ್ ಕೊಡ್ರಿ. ಜನಸಂಖ್ಯೆ ಸರ್ ನೀವು ವಿಚಾರ ಮಾಡ್ಬೇಕ್ರಿ. ಈಗ ಮೊನ್ನೆ ಡಾಕ್ಟರ್ ಮತ್ತು ಸರ್ಕಾರ ಬಂದಾಗ ಸಿಕ್ಕತ್ ಆಗಿದ್ದೆ ಸರ್. ಅವಾಗ ಅವ್ನು ಡಾಕ್ಟರ್ ಸ್ವತಃ ಹೇಳಿದಾರೆ, ನಾ ಅಂತೀವಿ ಅವ್ರಿಗೆ ಹೇಳಿಲ್ಲ ಏನಿಲ್ಲ, ಅವರಾಗಿ ಸ್ವತಃ ಹೇಳಿದಾರೆ ಎಲ್ಲರಿಗೂ ಮೆಂಬರ್ಗಳು ಮುಂದೆ.